ನಾಯಕರು ಆಗಿರ್ತಕ್ಕಂತ ಸುರೇಶ್ ಕುಮಾರ್ ಅವರೇ ನಮ್ಮ ಮುಖಂಡರಾದ ಬೆಗ್ಲಿ ಪ್ರಕಾಶ್ ಅವರೇ ಈ ಕಾರ್ಯಕ್ರಮದ ಮುಂಚೂಣಿಯಾಗಿ ಎಲ್ಲ ವ್ಯವಸ್ಥೆಯನ್ನ ಮಾಡಲಿಕ್ಕೆ ಪ್ರಯತ್ನಪಟ್ಟಂತ ನಮ್ಮ ಚಿನ್ನಪ್ಪಿಯವರೇ ಅವ್ರ ಯಾಕೆ ಹಿಂದೇಟ್ ಹಾಕ್ತಾರೆ ಬರಲ್ಲ ಮುಂದಕ್ಕ ಕೊಡ್ತಾರೆ ಎಂಬ ಎಲ್ಲ ಚಿನ್ನಪ್ಪಿ ನೀವು ಮುಂದಿಡಲ್ಲ ಕದಾ ಮತ್ತೆ ಎಲ್ಲ ಆಟೋ ರಿಕ್ಷಾ ಸಂಘದ ಪದಾಧಿಕಾರಿಗಳೇ ನಮ್ಮೆಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಬಹಳ ಸಂಸಾರ ಜೀವನದಲ್ಲಿ ದಿನನಿತ್ಯದ ಹೊಟ್ಟೆ ಬಾಡಿಗೂ ಕೂಡ ಕಷ್ಟವಾದಂತ ಸಂದರ್ಭದಲ್ಲಿ ಇವತ್ತು ಆಟೋ ರಿಕ್ಷಾವನ್ನ ಪ್ರಯಾಣಿಸಿ ತನ್ನ ಭದ್ರತ ದುಡ್ಡಲ್ಲಿ ಜೀವನ ಮಾಡತಕ್ಕಂಥದ್ದು ಬಹಳ ಕಷ್ಟಕರವಾದಂತ ವಿಷಯ ಈ ಸಂದರ್ಭದಲ್ಲಿ ಯಾರ್ಯಾರು ಆಟೋ ಮಾಲೀಕರಿದ್ದಾರೆ ಡ್ರೈವರ್ಸ್ ಇದ್ದಾರೆ ಬಹಳಷ್ಟು ಸರ್ಕಾರದ ಯೋಜನೆಗಳನ್ನ ತಗೊಳ್ಳೋದಕ್ಕೆ ಮುಂದೆ ಬರಬೇಕು ಇಪ್ಪತ್ನಾಲ್ಕು ಗಂಟೆಗಳು ಕೂಡ ನಿಮ್ ಸೇವೆ ಮಾಡೋದಕ್ಕೆ ನಮ್ಮ ಆಟೋ ಸುರೇಶ್ ಮೊದಲಿಂದ ಕೂಡ ಪಾಪ ಅವರು ಅಗ್ರಿಗಳು ಕೂಡ ದುಡಿತಾರೆ ಸುರೇಶ್ ಅವರ ಜೊತೆಗಳು ಸೇರಿ ಸರ್ಕಾರದ ಸವಲತ್ತುಗಳನ್ನ ಡೆವಲಪ್ ಪಡ್ಕೋಬೇಕು ಬಹಳಷ್ಟು ಯೋಜನೆಗಳು ಇವತ್ತು ಸರ್ಕಾರ ದ್ವಿಚಕ್ರ ತ್ರಿಚಕ್ರ ವಾಹನಗಳಿಗೆ ಕೊಡ್ತಾ ಇದೆ ಕಾರ್ಮಿಕ ಇಲಾಖೆಯಿಂದ ನಿನ್ನೆ ಕೂಡ ನಮ್ಮ ಕೆಜಿಎಫ್ ನ ಮಾಜಿ ಸಚಿವರಾದ ಶಾಸಕರಾದಂತ ಸಂಪಂಗಿಯವರು ಕೂಡ ಕಟ್ಟಡ ಕಾರ್ಮಿಕರ ಸಮಾರಂಭ ಮಾಡಿ ಅವರಿಗೆಲ್ಲ ಸರ್ಕಾರದ ಕಿಟ್ಗಳನ್ನು ಕೂಡ ಕೊಟ್ಟರು ಇವತ್ತು ನಮ್ದೇ ಪಕ್ಷ ಅಧಿಕಾರದಲ್ಲಿ ಇರೋದ್ರಿಂದ ಕೋಲಾರದಲ್ಲಿ 10,000 ಆಗ್ಲಿ 20,000 ಆಟೋ ರಿಕ್ಷಾದವರಾಗ್ಲಿ ಪಟ್ಟಿ ಮಾಡಿ ಅವ್ರಿಗೇನು ಕಿಟ್ಗಳನ್ನ ಕೊಡ್ತಾ ಇದ್ದಾರೆ ಇವತ್ತು ಕೊರೋನಾ ಬರಪೀಡಿತವಾದಂತ ಸಂದರ್ಭದಲ್ಲಿ ಇವತ್ತು ಇನ್ನೂ ಕೂಡ ಅದೇ ರೀತಿ ಅದು ಉಳಿತಾಣ ಐತೆ ಆ ಒಂದು ಫಲವನ್ನ ನೀವು ಪಡಿಬೇಕಾಗೈತೆ ಹಾಗಾಗಿ ಏನೆಲ್ಲ ಸರ್ಕಾರದ ಸವಲತ್ತುಗಳೈತೆ ಅದನ್ನ ಕೊಡಿಸ್ಲಿಕ್ಕೆ ನಾನು ಕೂಡ ನಿಮ್ ಜೊತೆನಲ್ಲಿ ಇರ್ತೇನೆ ಸುರೇಶ್ ಅವ್ರ ಜೊತೆನಲ್ಲಿ ಇರ್ತೇನೆ ಅದ್ರ ಜೊತೆನಲ್ಲಿ ಈ 40 ವರ್ಷಗಳ ಇತಿಹಾಸದಲ್ಲಿ ಭುವನೇಶ್ವರಿ ಸಂಘ ಇದೇನು ಮೊದಲಿನ ಸ್ಥಾಪನೆ ಆಯ್ತು ಈಗ 40 ವರ್ಷಗಳಲ್ಲಿ ಒಂದು 20-25 ಸಾವಿರ ಆಟೋ ರಿಕ್ಷಾಗಳನ್ನು ಕೊಡಿಸಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅನ್ನೋದ್ರ ಜೊತೆನಲ್ಲಿ ನಮ್ಮ ಬಸ್ ಸ್ಟ್ಯಾಂಡ್ ಅಲ್ಲಿ ಹೊಸದಾಗಿ ಕೌಂಟರ್ ಓಪನ್ ಮಾಡಿ ರೈಡ್ ಬಂದಂತ ಸಂದರ್ಭದಲ್ಲಿ ಚೀಟಿ ಕೊಡೋದ್ರ ಮುಖೇನ ಅವರಲ್ಲೇಳ ಫ್ರೀ ಕಾರ್ಡ್ ಅದನ್ನ ಮಾಡ್ಲಿಕ್ಕೆ ಎಲ್ಲಾ ರೀತಿಯಾದಂತ ಸಭೆಗಳು ಮಾಡಿ ನಾನು ಬರೋ ಜನವರಿನಲ್ಲಿ ಅದನ್ನ ಮಾಡ್ಲಿಕ್ಕೆ ಚಾಲನೆ ಕೊಡ್ತೀನಿ ಅಂತಕ್ಕಂತ ಮಾತನ್ನು ಕೂಡ ಈ ಸಭೆ ವೇಳೆ ತಾವೆಲ್ಲ ಕೂಡ ಬರೋ ಬಡತನದಿಂದ ಬಂದು ತನ್ನ ಜೀವನೋಪಾಯಕ್ಕಾಗಿ ಆಟೋ ರಿಕ್ಷಾವನ್ನು ಚಲಿಸ್ತಾ ಇದ್ದೀರಾ ತಾವೆಲ್ಲ ಶಾಂತಿ ರೀತಿಯಿಂದ ಸೌಜನ್ಯದಿಂದ ಜನರಲ್ಲಿ ಬರೀಬೇಕು ಮತ್ತೆ ಕಾಯಂ ಎಲ್ಲರೂ ಕೂಡ ಯೂನಿಫಾರ್ಮ್ ಹಾಕಬೇಕು ಮತ್ತೆ ಲೈಸೆನ್ಸ್ ಅನ್ನ ಹೊಂದಿರ್ಬೇಕು ಅದಕ್ಕೆ ನೀವೆಲ್ಲ ಕೂಡ ನಾನು ಪೊಲೀಸ್ ಇಲಾಖೆ ಇರ್ಬೋದು RTO ಇರ್ಬೋದು ಹೇಳ್ತೀನಿ ಉಚಿತವಾಗಿ ಯಾರ್ಯಾರ ಹತ್ರ ಇಲ್ಲ ಅವರೆಲ್ಲ ಕೂಡ ಲೈಸೆನ್ಸ್ ಅನ್ನ ತಗೋಬೇಕು ಬೇಕಾದ್ರೆ ನಾನು ಒಂದು ವಾರ RTO ಆಫೀಸ್ ಹತ್ರನೇ ಇರ್ತೀನಿ ಯಾರ್ಯಾರ ಲೈಸೆನ್ಸ್ ಇಲ್ಲ ಅವರೆಲ್ಲ ಕೂಡ ಲೈಸೆನ್ಸ್ ತಗೊಳ್ಳಿ ಪೊಲೀಸ್ನವ್ರಿಗೆ ಆಹಾರ ಆಗಕ್ ಹೋಗ್ಬೇಡಿ ಪೊಲೀಸ್ನವ್ರಿಗೆ ಆಹಾರ ಆಗಕ್ ಹೋಗ್ಬಾರ್ದು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಕೂಡ ಈಗ ಯಾರು ಕೂಡ ಗಾಡಿ ನಿಲ್ಲಿಸಿ ದಾಖಲೆಗಳನ್ನ ಕೇಳಬಾರ್ದು ಅಂತ ಹೇಳಿ ಆದೇಶ ಆಗೈತೆ ಪೊಲೀಸ್ನವ್ರಿಗೆ ಸರ್ಕಾರ ಮತ್ತು ಸರ್ಕಾರ ಕೋರ್ಟ್ ಆದೇಶ ಮಾಡಿರೋದು ಗಾಡಿಗಳು ನಿಲ್ಲಿಸಿ ತಪಾಸಣೆ ಮಾಡಬಾರ್ದು ಪೇಪರ್ ಅನ್ನು ಕೇಳಬಾರದು ಅಂತ ಹೇಳಿ ಆದ್ರೂ ಕೂಡ ನೀವು ಎಚ್ಚರಿಕೆಯಿಂದ ಎಲ್ಲ ದಾಖಲೆಗಳನ್ನ ಗಾಡಿಯಲ್ಲಿ ಇಟ್ಕೊಂಡು ಸಮಾಜನ ಸುಧಾರಣೆ ಮಾಡೋ ರೀತಿಯಲ್ಲಿ ತಗೊಂಡು ಹೋಗ್ಬೇಕು ಯಾವುದೇ ಅಹಿತಕರ ಘಟನೆಗೆ ಅವಕಾಶ ಕೊಡ್ದಿರಾ ಕೋಲಾರ ನಗರಕ್ಕೆ ಕೋಲಾರಕ್ಕೆ ಒಂದು ಶಕ್ತಿ ಒಂದು ಒಂದು ಒಳ್ಳೆ ಹೆಸರನ್ನ ತರಲಿಕ್ಕೆ ತಾವೆಲ್ಲ ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕು ಅಂತ ಹೇಳಿ ನನ್ನ ಕರೆದು ಸತ್ಕಾರ ಮಾಡಿದಂತ ಎಲ್ಲ ಕಾರ್ಮಿಕ ಮುಖಂಡರಿಗೆ ಆಟೋ ರಿಕ್ಷಾ ಡ್ರೈವರ್ಗಳಿಗೆ ಎಲ್ಲ ಮಾಲೀಕರಿಗೆ ಹಂಚಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ.